Hi, Mom. Hi, baby. Come. Late aita, Mom? No, baby. Even I came now. Location another problem aita? Not at all. Ishta ko dinner anta heli cafe karsidya? Coffee jote maatukate. Dinner jote santosha sambrama. Oh, hagadre eno vishaya ide? Antinta vishaya alla. Mind blowing. Very happy news. Sari, in order martya? Cappuccino, coffee? Beda, Mom. Nane green tea saaku. Excuse me, Captain. Mom, adena mind blowing vishaya ande? ನನ್ನತ್ರ ಹೇಳಲ್ವಾ? ವಿಹಾನ್ ಬರ್ತಾನೆ. ಓ, ಅವನ್ ಬರೋದೇ ಸ್ಪೆಷಲ್? ನೋ ಬೇಬಿ, ವಿಹಾನ್ ಬಂದ್ಮೇಲೆ ನಾನ್ ಹೇಳೋ ವಿಷಯ ವೆರಿ ಸ್ಪೆಷಲ್. ಸೊ ನನಗೆ ಹೇಳಲ್ಲ. ಹೇಳಿದ್ರೆ ಸರ್ಪ್ರೈಸ್ ಹೋಗ್ಬಿಡತ್ತಲ್ಲ ಚಾರು. ಅವನ್ಗ? ನೋ, ನಿಮ್ಮಿಬ್ರಿಗೂ. ಇಬ್ರು ರಿಯಾಕ್ಷನ್ ನೋಡೋ ನನ್ಗೂ ಕೂಡ. ಸೊ ವೇಟ್ ಫಾರ್ ಅ ವೈಲ್. ಕಾಲದೆಲ್ಲ ಕಷ್ಟವಾದ ಕೆಲಸ ಮಾಮ್. ಫೋನ್ ಮಾಡಿ ವಿಹಾನ್ ಎಲ್ಲಿದ್ದಾನೆ ಅಂತ ಕೇಳ್ಬಿಡು. ಓಕೆ ಬೇಬಿ, ಒನ್ ಮಿನಿಟ್. ಹಲೋ ಅತ್ತೆ, ಹೇಳಿ. ವಿಹಾನ್ ಎಲ್ಲಿದ್ಯಾ? ಆನ್ ದ ವೇ. ಇಲ್ಲಿ ಚಾರು ನನ್ ಜೊತೆ ವೇಟಿಂಗ್. ಕಾಯಕ್ ಹೇಳಿ ಅತ್ತೆ, ಅಟ್ಲೀಸ್ಟ್ ನನಗೋಸ್ಕರ ಕಾಯೋ ಚಾನ್ಸ್ ಆದ್ರೂ ಸಿಗ್ತಲ್ಲ ಅವಳಿಗೆ. ಓಕೆ ಓಕೆ, ತರಲೆ ಎಲ್ಲ ಬೇಡ, ಬೇಗ ಬಾ. ಇವತ್ತು ಇಟ್ಸ್ ವೆರಿ ಲಕ್ಕಿ ಫಾರ್ ಯು. ಓಕೆ ಅತ್ತೆ, ಬಾಯ್. ದಿನ ನಿಂಗೆ ಕೈ ಮುಗ್ದಿದ್ದಕ್ಕೂ ಸಾರ್ಥಕ ಆಗೋಯ್ತು. ನನ್ನ ಹುಡುಗಿ ನಂಗೆ ಸಿಕ್ಬಿಟ್ಲು. ಇವಳಿಗೋಸ್ಕರ ಗಲ್ಲಿ ಗಲ್ಲಿಯಲ್ಲಿ ಎಷ್ಟಂತ ಹುಡುಕಾಡ್ದೆ ಅತ್ತೆ. ಹೇಳಿದ್ ಸರಿ, ಇವತ್ತು ನನ್ನ ಲಕ್ಕಿ ಡೇನೆ. ನನ್ನ ಹುಡುಗಿ ನನಗೆ ಇವತ್ತು ಸಿಕ್ಬಿಡ್ಲು. ನನ್ನ ಫಸ್ಟ್ ಲವ್ ಎಲ್ಲಿ ಮಿಸ್ ಆಗುತ್ತೋ ಅಂತ ಒದ್ದಾಡ್ತಿದ್ದೆ. ನೋ, ಶೀಸ್ ಮೈನ್. ಈ ಹುಡುಗಿ ನನ್ನ ಪಾಲಾಗಿದ್ದಾಳೆ, ನನ್ನ ಲೈಫಿಗೆ ಬರ್ತಾಳೆ. ಇವಳು ನನ್ನವಳೆ. ಬಂದೆ ಮಗ್ನೆ. ಕಮಾನ್ ಶ್ರುತಿ, ನಿಮ್ಮ ಅಣ್ಣನ ನೀರ್ ತಗೊಂಬಾ. ತಂದೆ ಮಾ. ಇರು, ನಿನಗೆ ಬಿಸಿ ಬಿಸಿ ಕಾಫಿ ತರ್ತೀನಿ. ರಮಚರಿ ಬೈಲಿ ಬೈಲಿ. ನಿನಗಿಷ್ಟ ಅಂತ ಮುಚ್ಚರೆ ಮಾಡಿಸಿದೀನಿ, ನನಗಿಷ್ಟ ಅಂತ ಕೊಬ್ಬರಿ ಮಿಠಾಯಿನೂ ಮಾಡಿಸಿದ್ರಿ ಕಡೋ. ಏನು ವಿಶೇಷ? ನಿಮ್ ಹುಡ್ದಬ್ಬ ಅಂತೂ ಅಲ್ಲ. ಖಂಡಿತವಾಗ್ಲೂ ಅಜ್ಜಿ ಹುಟ್ಟದಬ್ಬ ಅಂತೂ ಅಲ್ಲ ಅಣ್ಣ, ತಗೋನೀರು. ಆದ್ರೆ ಈ ದಿನ ನಿನ್ ಇಡೀ ಜೀವನದಲ್ಲಿ ಯಾವತ್ತೂ ಮರೆಯಕ್ಕಾಗದಿರುವಂತ ದಿನ ಆಗಿರುತ್ತಣ್ಣ. ಯಾಕೆ? ರಾಮಾಚಾರಿ, ಕಂಗ್ರಾಚುಲೇಷನ್. ಶುಭಾಶಯಗಳು ರಾಮಾಚಾರಿ. ಅಲ್ಲ, ಯಾಕೆ ಎಲ್ಲರೂ ನಂಗೆ ಹಾರೈಸ್ತಾ ಇದ್ದೀರಾ? ಇನ್ಯಾರ್ಕ್ ಹಾರೈಸ್ಬೇಕು? ಮದುವೆ ನಿಶ್ಚಯ ಆಗಿರೋದು ನಿನಗೆ. ಒಂದೊಂದ್ಸರಿ ಕೇಳಿ ಮಾತು ಕೊಡ್ಬೇಕಾಗುತ್ತೆ, ಒಂದೊಂದ್ಸರಿ ಮಾತು ಕೊಟ್ಟು ಹೇಳ್ಬೇಕಾಗುತ್ತೆ. ಆದ್ರೆ ನಮ್ ರಾಮಾಚಾರಿ ತಂದೆ ತಾಯಿ ಮಾತಿಗೆ ಬೆಲೆ ಕೊಡೋ ಹುಡುಗ ಅಲ್ವಿನ ರಾಮಾಚಾರಿ. ಬೇರೆ ಎಲ್ಲ ವಿಷಯದಲ್ಲಿ ಹೌದಜ್ಜಿ, ಆದ್ರೆ ಇದು ನನ್ನ ಮದುವೆ ವಿಷಯ, ನನ್ನ ಜೀವನ ಸಂಗಾತಿ ವಿಷಯ. ಆರ್ಸಿರೋದು ನಾವು ರಾಮಾಚಾರಿ. ಅಮ್ಮ, ಇದು ನನ್ನ ಮದುವೆ ಅಂದ್ಮೇಲೆ ಆಯ್ಕೆನೂ ನಂದಾಗಿರ್ಬೇಕಲ್ವಾ? ಅಣ್ಣ, ತುಳಸಿ ಅತ್ತೆ ಬಂದು ಜೋರ್ ಜೋರಾಗಿ ಕೇಳಿದ್ರು, ಅವ್ರಿಗೂ ಕನ್ಸಿಮೇಶ ಎಲ್ಲ ಗೊತ್ತಾಗಿತ್ತು. ನಾವೆಲ್ಲರೂ ಸೇರಿ ನಿನ್ನನ್ನು ಚಾರು ಕೊಟ್ಟು ಮದುವೆ ಮಾಡ್ತಿದ್ದೀವಿ ಅಂತ ಅನ್ಕೊಂಡು ನ್ಯಾಯ ಕೇಳಿದ್ರು ಅಣ್ಣ. ನಾಳೆಗೂ ಮಾತೇ ಹೊರಡಲಿಲ್ಲ ಕಣ. ಅವನು ವಿಚಾರ ಏನು ಅಂದ್ರೆ, ದೀಪನ್ ಜೊತೆ ನೀನು ಮದುವೆ ಮಾಡಿಬಿಟ್ರೆ ತನ್ನ ಕನಸು ನೆರವೇರಲ್ಲ ಅನ್ನೋ ನಂಬಿಕೆ ಬೇರೆ, ಅದರಲ್ಲೂ ದೀಪ ಹತ್ತಿರದ ಸಂಬಂಧದ ಹುಡುಗಿ, ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾಳೆ ಕಣೋ.
ಇವನೇ ಗಂಡ ಅಂತ ಅವಳು ಸ್ವೀಕಾರ ಮಾಡ್ಬಿಟ್ಟಿದ್ದಾಳಪ್ಪ. ಆದ್ರೆ ನಾನು ಮಾಡಿಲ್ವಲ್ಲ ಅಜ್ಜಿ. ಅಲ್ಲ, ಇದು ಹೊಸ ಸಂಬಂಧ ಅಂತ ತಿಳ್ಕೊ, ದೀಪ ಹೊಸ ಹುಡುಗಿ ಅಂತ ತಿಳ್ಕೊ. ಅನ್ಕೊಳ್ಳೋದೇ ಬೇರೆ, ಅನ್ಕೊಂಡಿರೋದೇ ಬೇರೆ ಅಜ್ಜಿ. ಹಾಗಂತ ಬೇರೆ ಕಡೆ ಸಂಬಂಧ ನೋಡಿ, ಶ್ರುತಿಗಾದ ರೀತಿನೇ ನಿನಗೂ ಆದ್ರೆ ಏನಪ್ಪ ಮಾಡೋದು? ನೋಡಮ್ಮ, ಸಂಬಂಧ ನೋಡೋ ಪ್ರಸ್ತಾಪ ಇಲ್ಲ ಅಂತ ಅಪ್ಪ ಸ್ಪಷ್ಟವಾಗಿ ಹೇಳಿದ್ರು. ನಮ್ಮ ಊರಲ್ಲಿರೋ ದೇವಸ್ಥಾನದ ವಿಗ್ರಹ ಪ್ರತಿಷ್ಠಾಪನೆ ಆಗೋ ತನಕ ರಾಮಾಚಾರಿ ಮದುವೆ ಬಗ್ಗೆ ಯಾವುದೇ ಪ್ರಸ್ತಾಪ ಬರಲ್ಲ ಅಂತ ಸ್ಪಷ್ಟವಾಗಿ ಎಲ್ರಿಗೂ ತಿಳಿಸಿದ್ರು. ಆದ್ರೆ ಕನಸು ಬಿತ್ತಲ್ಲಪ್ಪ. ಅಂದ್ರೆ ಅಪ್ಪನ ತೀರ್ಮಾನ ಹೆದರಿಕೆಯಿಂದ ಹುಟ್ಟಿದೆ ಅಂತ ಆಯ್ತು, ಹೃದಯದಿಂದಲ್ಲ ಅಲ್ವಾ ಅಪ್ಪ? ರಾಮಾಚಾರಿ, ನಾನು ನಿನಗೆ ಮೊದಲೇ ಹೇಳಿದ್ದೀನಿ, ಅಪ್ಪನಿಗೆ ಎದುರುತ್ರ ಕೊಡಬೇಡ ಅಂತ. ಇದು ಎದುರಾಡ್ತಿರೋ ಮಾತಲ್ಲಮ್ಮ, ಎದುರುಗಡೆ ಇಡ್ತಾ ಇರೋ ಮಾತು. ಅದು ನಿಮಗೂ ಹೇಳಿದ್ದೀನಲ್ವಾ, ಆದ್ಯಾ ಎಲ್ಲಿದ್ಯಾ? ಇನ್ನು ಯಾಕೆ ಮನೆಗೆ ಬಂದಿಲ್ಲ? ಹೊರಗಿದ್ದೀನಮ್ಮ, ಸದ್ಯಕ್ಕೆ ಮನೆಗೆ ಬರೋ ಮೂಡ್ ಇಲ್ಲ. ಎಲ್ಲಿ ಹೋಗ್ತಿದ್ಯಾ ಅಂತ ಹೇಳ್ದೇನೆ ಮನೆಯಿಂದ ಹೋಗಿದ್ಯಲ್ಲ ಆದ್ಯಾ, ಬೆಳಿಗ್ಗೆ ಗುಡ್ ಮಾರ್ನಿಂಗ್ ಕೂಡ ಹೇಳಲಿಲ್ಲ. ಈಗ ನೋಡಿದ್ರೆ ಮನೆಗೆ ಬರೋ ಮೂಡ್ ಇಲ್ಲ ಅಂತಿದ್ಯಾ, ಏನಾಯ್ತು ಆದ್ಯಾ? ಬೇಜಾರಾಗಿದೆ ಅಮ್ಮ. ಯಾಕೆ? ನೀನು ಹೇಗೇಗೋ ನಿರ್ಧಾರ ತಗೊಂಡ್ರೆ ನಾನು ಹೇಗ್ ಬರ್ಲಿ ಮನೆಗೆ? ಆ ಮನೇಲಿ ಆ ಮಾನ್ಯತೆಗೆ ಎಷ್ಟು ಹಕ್ಕಿದ್ಯೋ ಅಷ್ಟೇ ಹಕ್ ನಿನಗಿದೆ ಅಮ್ಮ. ಆದ್ಯಾ, ಅವರು ನಿನಗೆ ದೊಡ್ಡಮ್ಮ, ಮರ್ಯಾದೆ ಕೊಡು. ಆ ಮರ್ಯಾದೆ ಕೊಟ್ಟು ಕೊಟ್ಟು ನನಗೆ ಸಾಕಾಗಿ ಹೋಗಿದೆ. ಅವ್ರು ಹೇಳ್ದಂಗೆಲ್ಲ ನಡೆಯಕ್ಕಾಗಲ್ಲ ಅಂತ ನನಗೆ ಅರ್ಥ ಆಗಿದೆ, ನಿನಗೆ ಯಾಕೆ ಅರ್ಥ ಆಗ್ತಿಲ್ಲ? ಈಗ ಮತ್ತೆ ಆ ವಿಷಯ ಯಾಕೆ ಎದುಕ್ತಾ ಇದೆಯಾ ಆದ್ಯಾ? ಇರೋ ಕಡೆ ನಮ್ಮಅಮ್ಮ ಗೌರವದಿಂದ ಬದುಕಬೇಕು ಅನ್ನೋದು ನನ್ನ ಆಸೆ. ನೀನ್ ನನ್ನಮ್ಮ ಅಮ್ಮ, ನಿನ್ ಸ್ಥಾನ ಗಟ್ಟಿಯಾಗ್ಬೇಕು, ನಿನ್ ಗೌರವದಿಂದ ಬಾಳ್ಬೇಕು. ಅದನ್ ಬಿಟ್ಟು ಜೀತದ ಆಳ್ ತರ ಅವ್ರ ಹತ್ರ ಬೈಸ್ಕೊಂಡು ಹೊಡಿಸ್ಕೊಂಡು ಯಾಕಿದ್ಯಾ ಅಮ್ಮ? ನನ್ ಕೈಲಿದೆಲ್ಲ ನೋಡಕ್ ಆಗ್ತಿಲ್ಲ. ನಿನಗ್ ತಿರುಗ್ ಬೀಳ್ಬೇಕು ಅಂತ ಅನ್ನಿಸ್ತಿಲ್ವಾ? ತಿರುಗ್ ಬಿದ್ರೆ ನನಗೂ ನಿಮ್ ದೊಡ್ಡಮ್ಮನ್ಗೂ ಏನ್ ವ್ಯತ್ಯಾಸ ಇರುತ್ತೆ ಹೇಳು? ಹಾಗಂತ ಟೈಮ್ ತಗೊಂಡ್ರೆ ಅದೇ ಮನೇಲಿ ನಿನ್ ಮರ್ಯಾದೆ ನಿನ್ ಬದುಕು ಮಣ್ಣ್ ಮುಕ್ಕತ್ತೆ. ಆದ್ಯಾ ಪ್ಲೀಸ್, ಹೀಗೆಲ್ಲ ಮಾತಾಡಿ ನೀನು ನನಗ್ ನೋವು ಕೊಡ್ಬೇಡ. ನನ್ ಬದುಕಲ್ಲಿರೋದು ನೀನೊಬ್ಳೆ ಆದ್ಯಾ. ಯಾಕಮ್ಮ ಊಟ ವಾಪಸ್ ತಂದಿದ್ಯಾ? ಅಪ್ಪ ಊಟ ಬೇಡ ಅಂದ್ರಮ್ಮ. ಅಯ್ಯೋ ದೇವ್ರೆ, ಅವ್ರು ಊಟ ಮಾಡಿಲ್ಲ ಅಂದ್ರೆ ಅವ್ರಿಗೆ ತಲೆ ಸುತ್ತುತ್ತೆ, ಹುಷಾರ್ ತಪ್ಪದಂತ ಗ್ಯಾರಂಟಿ. ಮನಸ್ಸಿನ ಆರೋಗ್ಯನೇ ಸರಿ ಇಲ್ಲ ಅಂದ್ರೆ ಹೇಗೆ ಆಗೋದ್ ಜಾನಕಿ? ಹಾಗಂತ ನಾವು ಸುಮ್ಮನೆ ಇರಕ್ಕಾಗತ್ತ? ಹೋಗಮ್ಮ, ನೀನೇ ಹೋಗಿ ಒತ್ತಾಯದಿಂದ ಎರಡು ತುತ್ತು ಊಟ ಮಾಡ್ಸೋ ಅವ್ರಿಗೆ. ಎಲ್ಲ ಆಗಿದ್ದು ಇವನಿಂದಾನೆ. ಮನೆಯಲ್ಲಿ ಹಿರಿಯರು ಯೋಚನೆ ಮಾಡಿ ಒಂದು ಒಳ್ಳೆ ತೀರ್ಮಾನ ತಗೊಂಡ್ರೆ ಅದು ಸರಿ ಇಲ್ಲ ಅಂತಲ್ಲ ನಿನ್ ಮಗ? ಹಾಗಂದ್ರೆ ತೀರ್ಮಾನ ತಗೊಂಡ್ ನನಗೆ ಬುದ್ಧಿ ಇಲ್ಲ ಅಂತಾನ? ನಾನು ನನ್ನ ಮಕ್ಕಳಿಗೆ ಯಾವುದು ಒಳ್ಳೇದು ಯಾವುದು ಕೆಟ್ಟದ್ದು ಅಂತ ಗೊತ್ತಿಲ್ಲದೆ ಬೆಳೆಸ್ಬಿಟ್ನ? ಇವ್ರ ಭವಿಷ್ಯದ ಬಗ್ಗೆ ನಾನು ಏನು ಯೋಚನೆ ಮಾಡದೆ ತೀರ್ಮಾನ ತಗೋತೇನ? ನಿನ್ನ ಮಗನಿಗೆ ಒಳ್ಳೇದು ಯಾವುದು ಅಂತ ಹೇಳಕ್ ಹೋದ್ರೆ ಸರಿ ಯಾವುದು ತಪ್ಪು ಯಾವುದು ಅಂತ ನನಗೆ ಪಾಠ ಮಾಡಕ್ ಬರ್ತಾನೆ? ಓದಂಡಂಗೆ ಹೆಣ್ಣು ನೋಡಿ ನಾನೇ ತಾನೇ ಮದುವೆ ಮಾಡಿದ್ದು. ಅವನು ಸುಖವಾಗಿ ಬಾಳ್ತಾ ಇಲ್ವಾ? ಅವನ ಜೀವನ ಏನಾರು ಹಾಳಾಗೋಯ್ತೇನು? ಹಿರಿಯರನ್ನ ವಿರೋಧ ಮಾಡಿಕೊಂಡು ಶ್ರುತಿ ಅವಳ ಗಂಡನ್ನ ಅವಳೇ ಆಯ್ಕೆ ಮಾಡಿಕೊಂಡು ಏನಾಯ್ತು ಅದ್ರ ಪರಿಣಾಮ ನಿನಗೆ ಚೆನ್ನಾಗಿ ಗೊತ್ತು. ಆ
ರೀತಿ ಆಗ್ಬಾರ್ದು ಅಂತ ನಾ ಈ ನಿರ್ಧಾರ ತಗೊಂಡೆ. ಇದನ್ನ ನಿನ್ ಮಗ ಅರ್ಥ ಮಾಡ್ಕೋತಿಲ್ಲ.